ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಈ ನಮ್ಮ ಕನ್ನಡನಾಡು ವಾಹಿನಿ ಅರ್ಪಿಸುವ ಫಿಲ್ಮಿ ಹಂಗಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತಲಕ್ಷ್ಮಿ. ಸಿನಿ ರಸಿಕರಿಗೆ ಇಂದು ಹಬ್ಬವೂ ಹಬ್ಬ. ಯಾಕೆ ಗೊತ್ತಾ? ಇಂದು ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಸೇರಿದಂತೆ ಇನ್ನಿತರರ ಸಿನಿಮಾಗಳು ಬಿಡುಗಡೆಗೊಂಡಿವೆ. ಅವು ಹೇಗಿವೆ, ಅದರ ಬಗ್ಗೆ ನಟ ನಟಿಯರು ಏನ್ ಹೇಳ್ತಾರೋ ನೋಡೋಣ ಬನ್ನಿ. ಅಪ್ಪು ಕಣ್ಮರೆ ನಂತರದ ಶಿವಣ್ಣನ ಮೊದಲ ಚಿತ್ರ ಬೈರಾಗಿ. ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿನಯದ ಭಜರಂಗಿ 2 ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಮೊದಲ ಪ್ರದರ್ಶನ ನಡೆಯುತ್ತಿತ್ತು. ಆಗಲೇ ಕನ್ನಡಿಗರ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಹೃದಯಾಘಾತಕ್ಕೆ ಒಳಗಾಗಿ ಯಾರೂ ಊಹಿಸದ ದುರಂತ ನಡೆದೇ ಹೋಯಿತು. ಅಪ್ಪು ನಮ್ಮ ನಗಲಿ ಸುಮಾರು 7 ತಿಂಗಳೇ ಕಳೆದು ಹೋಯಿತು. ದಿ ಶೋ ಮಸ್ಟ್ ಗೋ ಆನ್. ಇದಾದ ನಂತರ ಇಂದು ಬಿಡುಗಡೆಯಾಗುತ್ತಿದೆ ಶಿವಣ್ಣನ ಚಿತ್ರ ಬೈರಾಗಿ. ಬೈರಾಗಿ ಚಿತ್ರ ನನಗೆ ಖುಷಿ ಕೊಟ್ಟಿದೆ. ನನ್ನ ಪಾತ್ರ ಸಮಾಜದಲ್ಲಿ ಎಲ್ಲರನ್ನೂ ಸಮಾನರಾಗಿ ಕಾಣಬೇಕೆಂದು ಹೇಳುತ್ತದೆ. ಬೈರಾಗಿ ಚಿತ್ರದಲ್ಲಿ ಎಮೋಷನ್ಸ್ ತುಂಬಾ ಆಳವಾಗಿ ಹೇಳಲಾಗಿದೆ. ಕಮರ್ಷಿಯಲ್ ಸಿನಿಮಾಗೆ ಬೇಕಾದ ಪ್ರತಿ ಅಂಶವೂ ಚಿತ್ರದಲ್ಲಿದೆ ಎಂದಿದ್ದಾರೆ ಶಿವಣ್ಣ. ಅವರು ಹೇಳಿದ ಪಾಯಿಂಟ್ಸ್ ತುಂಬಾ ಚೆನ್ನಾಗಿತ್ತು. ನಿಜವಾಗಲೇ ಸಿಂಪಲ್ ಕ್ಯಾರೆಕ್ಟರ್, ಹೊರಗಡೆ ಹ್ಯೂಜ್ನೆಸ್ ಇದೆ ಅನ್ನೋದಕ್ಕೆಲ್ಲ ಬಹಳ ಒಂದು ವಿಶೇಷವಾದ ಒಂದು ಮಾತನ್ನು ಐ ಥಿಂಕ್ ಐ ಅಗ್ರಿ ವಿತ್ ದಟ್. ಈ ಸಿನಿಮಾದಲ್ಲಿ ಎಲ್ಲರ ಪಾತ್ರ ಅಷ್ಟೇ, ಅವರು ಎವ್ರಿಬಡಿ ಎಲ್ಲರಿಗೂ ಒಂದೊಂದು ಎಲ್ಲರೂ ಒಂದು ಕಾಮನ್ ಪಾತ್ರ ಮಾಡ್ತಾರೆ. ಎಲ್ಲ ಸಿನಿಮಾದಲ್ಲಿ ಇರುತ್ತೆ, ಬಟ್ ಇದರಲ್ಲಿ ಇನ್ನೂ ತುಂಬ ನ್ಯಾಚುರಲ್ ವೇಲಿ ಡ್ರೈವ್ ಆಗುತ್ತೆ. ಅಂಡ್ ಏನಂತೀವಿ, ಆಡಂಬರ ಅನ್ನೋ ಥರಲ್ಲ. ಏನೇನು ಓಪನಿಂಗ್ ಒಂದು ಸಾಂಗ್ ಸರಿ, ಅದು ನಕರ ನಕ ಅಂತ ಒಂದು ಸಾಂಗ್ ಓಪನಿಂಗ್ ಇಂಟ್ರಡಕ್ಷನ್ ಸಾಂಗ್, ಅದು ಯೂಶುವಲ್ ಸಾಂಗ್ ಥರ ಇರಲ್ಲ. ಭಾಳ ವಿಭಿನ್ನವಾದ ಒಂದು ಫೋಕ್ ಮಾಡಿದ್ದಾರೆ. ಅಂಡ್ ಈವನ್ ರಿದಮ್ ಆಫ್ ಶಿವಪ್ಪನ ಅಷ್ಟೇ ಬೇರೆ ಥರನೇ ಸೌಂಡಿಂಗ್ ಇದೆ. ಅಂಡ್ ಇವತ್ತು ಗ್ರಹಣ ಸಾಂಗ್ ಅಂತ ಒಂದು ನೋಡಿದ್ದೀರಿ, ಅದು ಎಮೋಷ್ನಲಿ ಈ ಸಿನಿಮಾ ಬಂದು ನೋಡಿದಾಗ ತುಂಬ ಯುಲ್ ಗೆಟ್ ಅಟ್ಯಾಚ್ಡ್. ಅಂಡ್ ಫೈಟ್ ಡಿಸೈನ್ಸ್, ಪೃಥ್ವಿ ಹೇಳಿದಂಗೆ ಫೈಟ್ ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಇಂಟ್ರಲ್ ಬ್ಲಾಕ್ ಫೈಟ್ ಇರ್ಬೋದು, ಇಂಟ್ರಡಕ್ಷನ್ ಇರ್ಬೋದು, ಕ್ಲೈಮ್ಯಾಕ್ಸ್ ಫೈಟ್ ಇರ್ಬೋದು, ಮೂರು ಫೈಟು ಒಂದು ವಿಪರೀತ. ಇವನ್ ಕ್ಯಾರೆಕ್ಟರ್ ಇಟ್ಕೊಂಡೇ ಮಾಡಿರ್ತಾರ ಇದೆ ಡಿಸೈನ್ ಎಲ್ಲೂ ಒಂಥರ ಬೇಕಂತ ಹೀರೋ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕಿಂತ ಫಸ್ಟ್ ಟೈಮ್ ನನ್ನ ಸಿನಿಮಾದಲ್ಲಿ ಆಕ್ಚುಲ್ ಆಗಿ ಒಂದು ಪಾತ್ರ ತಕ್ಕಂತೆ ಒಂದು ಡಿಸೈನ್ ಮಾಡಿದೆ. ಅದಕ್ಕೆ ವಿಜಯ್ ಮಿಲ್ಟನ್ ಸರ್, ಆಮೇಲೆ ನಮ್ಮ ಫೈಟ್ ಮಾಸ್ಟರ್ ಸುಪ್ರೀಂ ಸುಲ್ತಾನ್ ಅಂತ ಬಹಳ ಚೆನ್ನಾಗಿ ಡಿಸೈನ್ ಮಾಡಿ ಅವ್ರ ಸಿನಿಮಾ ಅವ್ರು ಶೂಟ್ ಮಾಡಿ ತೋರಿಸಿದ್ರು ಇದೇ ತರ ಬರುತ್ತೆ ಸರ್ ಫೈಟ್ ಅಂತ. ಅವರು ಒಂದು 2 ಡೇಸ್ ಬ್ಯಾಕ್ ಬಂದ್ರು, ಅದು ಪ್ರೊಡ್ಯೂಸರ್ ಖರ್ಚಿದೆ ಪಾಪ, ಅದನ್ನೆಲ್ಲ ಕೋಆಪರೇಟ್ ಮಾಡಿದ್ರು. ಕೃಷ್ಣ ಅವರು 2-3 ಡೇಸ್ ಬ್ಯಾಕ್ ಬಂದು ಆ ಸ್ಪಾಟ್ಗೆ ಹೋಗಿ ಆ ಸ್ಪಾಟ್ಲೇನೇ ಅವರು ಕಂಪೋಸ್ ಮಾಡಿ ತುಂಬಾ ನನಗೆ ತುಂಬಾ ಆಶ್ಚರ್ಯ ಆಯ್ತು. ನಾನು ನೋಡ್ದಾಗ ಇದ್ರು ಈ ತರ ಶಾರ್ಟ್ಸ್ ಬರುತ್ತೆ, ಈ ತರ ಶಾರ್ಟ್ ಮಾಡಬೇಕು, ಯಾವ್ಯಾವ್ದು ಮಾಡ್ಬೋದು ಸರ್ ಅಂತ ಕೇಳಿದೆ. ನೀವು ಯಾವ್ಯಾವ್ದು ಮಾಡಿಸ್ತೀರೋ ಮಾಡ್ತೀನಿ ಸರ್ ಅಂತ. ಅವ್ರೆಲ್ಲ ಮಾಡಿಸ್ತಿದ್ದಾರೆ ನಿಜವಾಗ್ಲೇ, ಮತ್ತೆ ಯಾಕೆ ಪುಷ್ ಕೊಟ್ಟಿದ್ದಾರೆ ಎಲ್ಲ ಫೈಟರ್ಸ್ ಅಷ್ಟೇ ತುಂಬಾನೇ. ಅಂಡ್ ಅನೂಪ್ ಬಗ್ಗೆ ಮತ್ತೆ ಎರಡನೇ ಫಿಲ್ಮ್ ಅನೂಪ್ ಇದ್ದಲ್ಲಿ ರುಸ್ತುಮ ಆದ್ಮೇಲೆ ಇದು ಈ ಸಿನಿಮಾದಲ್ಲಿ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಶಿವಣ್ಣನ ಜೊತೆ ಡಾಲಿ ಧನಂಜಯ್ ಅಭಿನಯಿಸಿರುವುದು ಬೈರಾಗಿಯ ಬಗ್ಗೆ ಪ್ರೇಕ್ಷಕರಲ್ಲಿ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದೆ. ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ಬೈರಾಗಿ. ನಿರ್ದೇಶಕ ಹಾಗೂ ಛಾಯಾಗ್ರಾಹಕ ವಿಜಯ್ ಮಿಲ್ಟನ್ ಅವರ ಪ್ರಕಾರ ಕ್ಲಾಸ್ ಹಾಗೂ ಮಾಸ್ ಎಲ್ಲಾ ವರ್ಗದ ಪ್ರೇಕ್ಷಕರನ್ನು ಸೆಳೆಯುವ ಶಕ್ತಿ ಬೈರಾಗಿಗಿದೆ. ಶಿವಣ್ಣನ ಸಿನಿಮಾ ಮಾಡಬೇಕೆನ್ನುವ ನಿರ್ಮಾಪಕ ಕೃಷ್ಣ ಸಾರ್ಥಕ್ ಅವರ ಕನಸು ನನಸಾಗಿದೆ. ಬೈರಾಗಿಯಲ್ಲಿ ಆಕಸ್ಮಿಕವಾಗಿ ನಟಿಸುವ ಅವಕಾಶ ಸಿಕ್ಕಿದ್ದು ನಟ ಪೃಥ್ವಿ ಅಂಬರ್ಗೆ. ನಾಯಕಿ ಯಶಾ ಶಿವಕುಮಾರ್ಗೆ ಶಿವಣ್ಣನ ಜೊತೆ ನಟಿಸಿರುವ ಸಂಭ್ರಮವಿದೆ. ಬೈರಾಗಿ ನನ್ನ ಲೈಫ್ ಅಲ್ಲಿ ತುಂಬಾ ದೊಡ್ಡ ಸಿನಿಮಾ. ನಾನು ಅನ್ಕೊಂಡಿರ್ಲಿಲ್ಲ ನನ್ಗೆ ಶಿವಣ್ಣನ ಜೊತೆ ಸಿಗುತ್ತೆ. ರಿಲೀಸ್ ಆಗೋಕ್ಕಿಂತ ಮುಂಚೆ ಎಷ್ಟೇ ಮೂವಿ ಮಾಡ್ತಾ ಇದ್ರು ನಾನು ನಾನು ತುಂಬಾ ಲಕ್ಕಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಕೆಲಸ ಹೇಳು. ಫೈನಲಿ ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ವರ್ಕಿಂಗ್ ವಿತ್ ಶಿವರಾಜ್ ಕುಮಾರ್ ಸರ್. ಆಮೇಲೆ ನನ್ನ ಪೇರೆಂಟ್ಸ್ ಫುಲ್ಲು ಇಡೀ ದೊಡ್ಡ ಮನೆ ಕುಟುಂಬದ ಫ್ಯಾನ್ಸ್, ಅಣ್ಣವರು, ಅಪ್ಪು ಸರು, ಶಿವಣ್ಣ ಸರು, ಎಲ್ರಿಗೂ. ಸೊ ಅವ್ರಿಗೆ ನಾನು ಹಾ ಸಿನಿಮಾ ಇಂಡಸ್ಟ್ರಿ ಬಂದಾಗ ಓಕೆ ಸಿನಿಮಾ ಯಾರಾದ್ರೂ ಏನಾದ್ರು ಕೇಳಿದ್ರೆ ಹಾ ಸಿನಿಮಾ ಮಾಡ್ತಿದ್ದಾಳೆ ಅಂತ ಇತ್ತು. ಬಟ್ ಶಿವಣ್ಣನ್ ಸಿನಿಮಾ ಸಿಕ್ಕಿದಾಗ ಓ ಏನೋ ಮಾಡ್ತಾಳೆ ಅನ್ನೋ ತರ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ನಮ್ಮ ಅಪ್ಪಂಗೆ. ಮತ್ತೆ ಎಲ್ರಿಗೂ ಹೇಳ್ಕೊಂಡ್ ಬರ್ತಿದ್ರು. ನನ್ಕಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮ ತುಂಬಾ ತುದಿಗಾಲಲ್ಲಿ ನಿಂತ್ಕೊಂಡು ಸಿನಿಮಾ ನೋಡಕ್ಕೆ ವೇಟ್ ಮಾಡ್ತಿದ್ದಾರೆ. ಬೈರಾಗಿಗೆ ಅನೂಪ್ ಸಿಡಿನ್ ಸಂಗೀತ ಹಾಗೂ ಗುರು ಕಶ್ಯಪ್ ಸಂಭಾಷಣೆ ಇದೆ. ಶೀತಲ್ ಶೆಟ್ಟಿ ಮೊದಲ ನಿರ್ದೇಶನದ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ವಿಂಡೋ ಸೀಟ್.
ನನ್ನ ಲೈಫ್ನಲ್ಲಿ ಇಂಪಾರ್ಟೆಂಟ್ ಅಂದರೆ ಎರಡೇ, ಒಂದು ಅಪ್ಪ ಅಮ್ಮ ಹೋದ್ಮೇಲೆ ಅವ್ರ ನೆನಪುಗಳು ತುಂಬಿರೋ ಈ ಮನೆ, ಇನ್ನೊಂದು ಆ ಸ್ಪೆಷಲ್ ಸೀಟಲ್ಲಿ ಕೂತ್ಕೊಂಡು ಜರ್ನಿ ಮಾಡುವಾಗ ಕೇಳಿಸಿದ ಪ್ರತಿ ಸದ್ದು. ನಿಮ್ಮ ಈ ಕತೆನ ಇವರೆಲ್ಲ ನಂಬೋದು, ಆದ್ರೆ ನಾನು ನಂಬಲ್ಲ. ನಿರೂಪಕಿಯಾಗಿ ದೃಶ್ಯ ಮಾಧ್ಯಮ ಪ್ರವೇಶಿಸಿದವರು ಶೀತಲ್ ಶೆಟ್ಟಿ. ಅವರ ಮೊದಲ ನಿರ್ದೇಶನದ ವಿಂಡೋ ಸೀಟ್ ಇದೀಗ ತೆರೆ ಕಂಡಿದೆ. ನಟಿ, ಬರಹಗಾರ್ತಿ, ಕಿರುಚಿತ್ರ ಹಾಗೂ ಈಗ ಸಿನಿಮಾ ನಿರ್ದೇಶಕಿಯಾಗಿರುವ ಶೀತಲ್ ಶೆಟ್ಟಿ ವಿಂಡೋ ಸೀಟ್ ಚಿತ್ರದ ಕಥೆ ಹಾಗೂ ಚಿತ್ರಕಥೆಯನ್ನು ಅವರೇ ಬರೆದಿದ್ದಾರೆ. ವಿಂಡೋ ಸೀಟ್ ನಮ್ಮೆಲ್ಲರ ಕನಸು ಅಂದ್ರೆ ನಾನು, ನಮ್ಮ ಸಿನಿಮಾದ ಎಲ್ಲ ಆರ್ಟಿಸ್ಟ್ಗಳು ಮಾತ್ರ ಅಲ್ಲ, ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಅಂಡ್ ನನ್ನ ಡೈರೆಕ್ಷನ್ ಟೀಮ್ ಎಲ್ಲರೂ ಒಂದು ಕನಸು ಕಂಡಿದ್ವಿ, ವಿಂಡೋ ಸೀಟ್. ಆ ವಿಂಡೋ ಸೀಟ್ ಕನಸನ್ನ ಇವತ್ತು ನನಸು ಮಾಡಿಕೊಂಡು ಅದನ್ನ ನಿಮಗೆ ತೋರಿಸೋದಕ್ಕೆ ರೆಡಿ ಆಗಿದ್ದೀವಿ. July 1st ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಕರ್ನಾಟಕದಾದ್ಯಂತ ಒಳ್ಳೆ ರೀತಿಯಲ್ಲಿ ಅಂದ್ರೆ ಜಾಕ್ ಮಂಜು ಸರ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ವಿಂಡೋ ಸೀಟ್ ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಮಿಸ್ಟ್ರಿ ಕಥೆ ಇರುವ ಚಿತ್ರ. ನಾಯಕ ನಿರು ಭಂಡಾರಿ ತಾಳಗುಪ್ಪದ ರಘು ಎಂಬ ಹಾಡುಗಾರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸದಾ ವಿಂಡೋ ಸೀಟ್ ಅನ್ನೇ ಇಷ್ಟಪಡುವ ನಾಯಕನ ರೈಲಿನ ವಿಂಡೋ ಸೀಟ್ ವ್ಯಾಮೋಹವೇ ಆತನನ್ನ ದೊಡ್ಡ ಸಂಕಷ್ಟಕ್ಕೆ ತಳ್ಳುತ್ತದೆ. ಅದರ ಸುಳಿಯಿಂದ ರಘು ಪಾರಾಗ್ತಾನ ಅಥವಾ ಕಟ್ಟುಪಾಡುಗಳಿಗೆ ಸಿಕ್ಕು ಸಂಕಷ್ಟಕ್ಕೆ ಸಿಲುಕುತ್ತಾನ ಅನ್ನೋದೇ ವಿಂಡೋ ಸೀಟ್ ಚಿತ್ರದ ಮುಖ್ಯ ಕಥೆ. ಶಾಲಿನಿ ಆರ್ಟ್ಸ್ ಮೂಲಕ ಶಾಲಿನಿ ಮಂಜುನಾಥ್ ಅವರು ಚಿತ್ರ ನಿರ್ಮಿಸಿದ್ದಾರೆ. ಸಂಜನಾ ಆನಂದ್ ಹಾಗೂ ಅಮೃತ ಅಯ್ಯಂಗಾರ್ ನಾಯಕಿಯರಾಗಿ ನಟಿಸಿದ್ದಾರೆ. ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಹಾಗೂ ವಿಘ್ನೇಶ್ ರಾಜ್ ಛಾಯಾಗ್ರಹಣವಿದೆ. ಕೆಬಿ ಪಂಕಜ, ಕನ್ನಡ ನಾಡು ಫಿಲ್ಮ್ ಬ್ಯೂರೋ, ಬೆಂಗಳೂರು.